ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕನ್ನಡ ಮಾಮಂಟ್ ಡ್ಯೂಟಿ ಚಾನಲ್ಗೆ ಸ್ವಾಗತ ಇವತ್ತು ಸಂಡೇ ದಿನದ ರುಟೀನ ಶೇರ್ ಮಾಡ್ತಾ ಇದ್ದೀನಿ ಸಂಡೇ ಡೇ ಯಾವ ರೀತಿ ಕಳೆದಿದ್ದೀನಿ ಅಂತೇಳಿ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೆ ಬೆಳಿಗ್ಗೆ ಬೆಳಿಗ್ಗೆ ನಾನು ಪಾವ್ ಮಾಡಿದ್ದೆ ಇದು ಆ್ಯಕ್ಚುಲಿ ನಿನ್ನೆ ಪಾಯಸ ಮಾಡಿದ್ದು ಪಾಯಸ ಸ್ವಲ್ಪ ಉಳಿದಿತ್ತು ಹಾಗೆ ಇಟ್ಕೊಂಡಿದ್ದೀನಿ ಆಮೇಲೆ ಬೆಳಿಗ್ಗೆ ಮಿಸಲ್ ಪಾವ್ ಮಾಡಿದ್ದು ಇದು ಸ್ವಲ್ಪ ರಸ ಇದೆ ಅಷ್ಟೇ ನಾವೆಲ್ಲ ತಿಂದಾಯಿತು ಬೆಳಗ್ಗೆ ಎದ್ದು ಕೂಡಲೇ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಾಗಲಿಲ್ಲ ಅಪ್ಪ ಅಮ್ಮ ಇರ್ತಾರೆ ಸೊ ನಾನು ಬೆಳಿಗ್ಗೆ ಎದ್ಬಿಟ್ಟು ಪಾವ್ ಸ್ಪೆಷಲ್ ಅಂತ ಮಾಡಿ ಅದು ತಿನ್ನೋದ್ರಲ್ಲೇ ಬ್ಯುಸಿ ಇದ್ವಿ ಅದಾದ ನಂತರ ಇವತ್ತು ಅಡುಗೆ ಕೆಲಸ ಫುಲ್ ಅಮ್ಮನಿಗೆ ಕೊಟ್ಟಿದ್ದೀನಿ ಇವತ್ತು ಚಿಕನ್ ಮಾಡ್ತಾ ಊರಿನ ಊರಿನ್ ಸ್ಟೈಲಲ್ಲಿ ಚಿಕನ್ ಸಾರು ಮತ್ತು ಸುಕ್ಕ ಎಲ್ಲ ಅದಕ್ಕೆ ಅಡುಗೆ ಕೆಲಸ ಅಮ್ಮನಿಗೆ ಕೊಟ್ಟಿದ್ದೀವಿ ಈ ವಿಡಿಯೋ ಒಂದು ಚಿನ್ನ ಫೋನ್ ಇಟ್ಕೊಂಡು ನಾನು ವೀಡಿಯೋ ತೆಗಿತೀನಿ ವೀಡಿಯೋ ತೆಗಿತೀನಿ ಅಂತ ಹೇಳಿ ಅವಳು ಈ ವಿಡಿಯೋ ತೆಗ್ದಿದ್ಲು ಸೊ ಅದಕ್ಕೆ ನಾನು ಮಿಸ್ ಮಾಡಿದೆ ಇದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ತಂದಿದ್ವಿ ಮೊನ್ನೆ ಮಾರ್ಕೆಟ್ಗೆ ಹೋದಾಗ ಅಮ್ಮ ಚಿಕನ್ ಮಾಡ್ತಾಯಿಲ್ಲ ಮತ್ತೇನು ಏನು ಕೆಲಸ ಇರಲಿಲ್ಲ ಆ ಮನ್ ಮೆಂತ್ಯ ಸೊಪ್ಪು ಬಿಡಿಸೋದಕ್ಕೆ ತುಂಬ ಟೈಮ್ ಆಗುತ್ತಲ್ವ ಅದಕ್ಕೆ ನಾನು ಮೆಂತ್ಯ ಸೊಪ್ಪನ್ನು ಕ್ಲೀನ್ ಮಾಡ್ತಾ ಕೂತ್ಕೊಂಡಿದ್ದೆ ಅಮ್ಮಂದು ಅಡುಗೆ ಎಲ್ಲ ಆದಮೇಲೆ ನಾನು ಮತ್ತು ಕಿಚನ್ಗೆ ಬಂದೆ ಕ್ಯಾರೆಟ್ ಹಲ್ವಾ ಮಾಡಿಬಿಡೋಣ ಅಂಥೇಳಿ ಆ್ಯಕ್ಚುಲಿ ಇವತ್ತು ಅಣ್ಣ ಅತ್ತಿಗೆ ಮತ್ತು ಅವ್ರ ಮಗಳು ಬರ್ತಾ ಇದ್ದಾಳೆ ಎಂಟು ತಿಂಗಳಷ್ಟೇ ಮಗುಗೆ ಕ್ಯಾರೆಟ್ ಮನೇಲಿತ್ತು ಸ್ಪೆಷಲ್ ಅಂತೇನಲ್ಲ ಮನೆಯವರೇ ಅಲ್ವಾ ಬಟ್ ಕ್ಯಾರೆಟ್ ಮನೇಲಿತ್ತಲ್ವ ಕ್ಯಾರೆಟ್ ಹಲ್ವಾ ಮಾಡಿಬಿಡೋಣ ಅಂತೇಳಿ ಇವತ್ತು ಕ್ಯಾರೆಟ್ ಹಲ್ವಾನ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಗಂತೂ ತುಂಬಾ ಇಷ್ಟ ಕ್ಯಾರೆಟ್ ಹಲ್ವಾ ಚಿನ್ನು ಹೇಳ್ತಾ ಇದ್ಲು ತೊಗೊಳ್ಬೇಕಾದ್ರೆ ಕ್ಯಾರೆಟ್ ಹಲ್ವಾ ಬೇಕು ಹಲ್ವಾ ಬೇಕು ಅಂತೇಳಿ ಅವಳು ತಿಂತಾಳೆ ಅಂತ ಮಾಡಿದೆ ಬಟ್ ಅವಳು ತಿನ್ನಲೇ ಇಲ್ಲ ಇದು ಹಲ್ವಾ ತುಂಬಾ ರುಚಿಯಾಗಿತ್ತು ಅವಳಿಗೆ ಬಾಯಲ್ಲಿ ಏನು ಸಿಗಬಾರ್ದು ಇದು ಕ್ಯಾರೆಟ್ ಹಲ್ವಾ ಆ ಕ್ಯಾರೆಟ್ ಫ್ಲೇವರ್ ಅವಳಿಗೆ ಬಾಯಲ್ಲಿ ಬಂದರೆ ಸಿಗಲ್ಲ ಪಾಯಸ ತಿಂತಾಳೆ ಮೇಲ್ಗಡೆ ನೀರು ಮಾತ್ರ ತಿಂತಾಳೆ ಪಾಯಸದ್ದು ಸ್ವೀಟಾಗಿರುತ್ತೆ ಅಂತೇಳಿ ಬಾಯಲ್ಲಿ ಏನಾದರೂ ಬಂದರೆ ಅಲ್ಲೇ ಬೇಡ ಅಂಥೇಳಿ ಬಿಟ್ಬಿಡ್ತಾಳೆ ಅವಳು ತಿನ್ನೋದೊಂದೇ ರಗಳೇ ಹೋದ್ವಾರ ಫುಲ್ ಅವಳಿಗೆ ಹೆಲ್ತ್ ತುಂಬ ಅಪ್ಸೆಟ್ ಆಗಿತ್ತು ಜ್ವರ ವೈರಲ್ ಫೀವರ್ ಎಲ್ಲ ಬಂದಿತ್ತು ಡಾಕ್ಟರ್ ಅದೇ ಹೇಳಿದರು ಅವಳಿಗೆ ತರಕಾರಿ ಎಲ್ಲ ತಿನ್ನಿಸಿ ತರಕಾರಿ ಎಲ್ಲ ತಿನ್ನಬೇಕು ಅಂತೇಳಿ ಅಂದರೆ ಫೈಬರ್ ಅಂಶ ಎಲ್ಲ ಇರುತ್ತಲ್ವ ತರಕಾರಿನೆಲ್ಲ ಹೇಗಾದರೂ ತಿನ್ನಿಸಿ ಅಂತೇಳಿ ಅವಳು ಬೇಳೆ ಸಾರು ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ತಿಂತಾಳೆ ಅವಳಿಗೆ ಅದರಲ್ಲೊಂದು ಟೊಮೆಟೊ ಸಿಕ್ಕಿದ್ರು ಇಲ್ಲ ಬೇಡ ಬೇಡ ಅಂತಿರ್ತಾಳೆ ವೆಜ್ ಸ್ವಲ್ಪ ಚಿಕನ್ ಎಲ್ಲ ತಿಂತಾಳೆ ಚಿಕನ್ ಆಗಲಿ ಫಿಶ್ ಅದು ಫಿಶ್ ಏನಾದರೂ ಒಂದು ಸ್ವಲ್ಪ ತಿಂತಾಳೆ ಚಿಕನ್ ಫಿಶ್ ಮತ್ತು ಎಗ್ ಬಿಟ್ಟರೆ ವೆಜ್ಜಲ್ಲಿ ಅವ್ಳು ಏನೂ ತಿನ್ನಲ್ಲ ಫ್ರೂಟ್ಸ್ ಅಂತೂ ಒಂದೇ ಒಂದು ಯಾವುದೇ ರೀತಿ ಫ್ರೂಟ್ಸ್ ತಿನ್ನಲ್ಲ ಅವ್ರು ಚಿಕ್ಕವಳಿರುವಾಗ ಸಿಕ್ಸ್ ಮಂತ್ ಕಂಪ್ಲೀಟ್ ಆದ ನಂತರ ನಾನು ಸ್ವಲ್ಪ ಫಸ್ಟ್ ಮಗುವಲ್ಲ ಓವರ್ ಎಕ್ಸೈಟೆಡ್ ಡೇಲಿ ಒಂದೊಂದು ಫ್ರೂಟ್ಸ್ ತಂದು ಅದ್ರದ್ದು ಪ್ಯೂರಿ ಮಾಡಿ ಅವಳಿಗೆ ಇದ್ದೆ ಅಂದರೆ ನನ್ನ ನನ್ನ ನಾನೆಲ್ಲ ಫುಲ್ ಯೂಟ್ಯೂಬಲ್ಲಿ ನೋಡಿಕೊಂಡು ಇಲ್ಲ ಅದು ತಿನ್ನಬೇಕು ಇದು ತಿನ್ನಬೇಕು ಎಲ್ಲ ಅಂಶ ಸಿಗಬೇಕು ಅದು ಇದೆಲ್ಲ ಅಂಥೇಳಿ ಆಮೇಲೆ ಮನ್ನ ಹೆಲ್ತ್ ಮಿಕ್ಸ್ ತರಿಸಿದೆ ಅದು ಆಲ್ಮೋಸ್ಟ್ ಒಂದೂವರೆ ಎರಡು ವರ್ಷದ ಎರಡು ವರ್ಷ ಅಲ್ಲ ಅನ್ಸುತ್ತೆ ಒಂದು ಒಂದೂವರೆ ವರ್ಷದ ತನಕ ಮನ್ನ ತಿನ್ನಿಸಿದ್ದೆ ಅದು ತಿಂತಾ ಅಷ್ಟೇ ಫ್ರೂಟ್ಸ್ ಅವಳು ತಿನ್ನೋದು ಬಿಟ್ಟಿದ್ದು ಐ ಥಿಂಕ್ ಒಂದು ವರ್ಷ ಇದ್ದಾಗ ಫ್ರೂಟ್ಸಲ್ಲಿ ನಾನು ಎಲ್ಲ ಫ್ರೂಟ್ಸು ಚಿಕ್ಕವಳಿದ್ದಾಗ ಮಾತ್ರ ಅದು ಆದಮೇಲೆ ಅವಳು ತಿನ್ನಲೇ ಇಲ್ಲ ಒನ್ ಡೇ ಏನಾಗಿತ್ತು ಅವಳು ಬನಾನಾ ಎಲ್ಲ ತಿಂತಾ ಇದ್ಳು ಒಂದಿನ ನಾವು ಮಾರ್ಕೆಟ್ಗೆ ಹೋದಾಗ ನಾನು ಬನಾನಾ ತೊಗೊಂಡೆ ಅವಳು ನಾವು ಐ ಥಿಂಕ್ ಗಾಡಿಯಲ್ಲಿ ಇದ್ವಿ ಅನಿಸುತ್ತೆ ಅವಳು ಬನಾನ ಬೇಕು ಅಂತ ಹೇಳಿದ್ಲು ಒಂದು ಬನಾನಾ ಕೊಟ್ಟೆ ತಿಂದ್ಲು ಎರಡು ಕೊಟ್ಟೆ ಮತ್ತು ಬೇಕು ಅಂತ ಹೇಳಿದ್ಲು ಒನ್ ಇಯರ್ ಐ ಥಿಂಕ್ ಒನ್ ಇಯರ್ ಅಥವಾ ಒಂದು ವರೆ ವರ್ಷ ಏನು ಇರ್ಬೋದೇನು ಆಮೇಲೆ ಮೂರನೇ ಬನಾನ ಬೇಕಂತ ಹೇಳಿದ್ಲು ಮತ್ತು ನಾನು ಹೇಳಿದೆ ಇಷ್ಟು ಅವಳು ಯಾವತ್ತು ಬನಾನಾ ಅಂದರೆ ಅರ್ಧ ಒಂದು ತಿಂತಾ ಇದ್ಲು ಅಷ್ಟೇ ಅದಕ್ಕಿಂತ ಮೇಲೆ ತಿನ್ನಲಿಲ್ಲ ಅದನ್ನು ಯಾಕಂತ ಗೊತ್ತಿಲ್ಲ ದೊಡ್ಡ ಬ ಬಾಳೆಹಣ್ಣು ಅದು ಕೂಡ ಮೂರು ಬೇಕು ಅಂತ ಕೇಳಿದ್ಲು ಮೂರನೇದು ಕೂಡ ಅವಳಿಗೆ ಕೊಟ್ಟೆ ಮೂರನೇದು ಫುಲ್ ತಿಂದ್ಲು ಅದು ಲಾಸ್ಟ್ ಅದು ಏನೋ ಅವಳಿಗೆ ಆ ಫ್ರೂಟ್ಸ್ ಓವರ್ ಆಯಿತೋ ನಂಗೆ ಗೊತ್ತಿಲ್ಲ ಕೆಲವ್ರು ಹೇಳ್ತಾರೆ ಬಿತ್ತು ಅದಕ್ಕೆ ಆ ಥರ ಅಂತ ನನಗೆ ಗೊತ್ತಿಲ್ಲ ಅದು ಲಾಸ್ಟ್ ಅವಳು ಫ್ರೂಟ್ಸ್ ತಿಂದಿದ್ದು ನನಗಿನ್ನೂ ನೆನಪಿದೆ ಅದಾದ ಮೇಲೆ ಅವಳು ಯಾವುದೇ ಫ್ರೂಟ್ಸ್ ಹತ್ತಿರ ತೊಗೊಂಡೋದ್ರು ತಿಂತಾನೆ ಇಲ್ಲ ರೀಸನ್ ಏನಂತ ನಂಗೆ ಗೊತ್ತಾಗಲಿಲ್ಲ ಅದು ಓವರ್ ತಿಂದ್ಲಂತ ಕೆಲವೊಂದು ಸಲ ಯಾವುದಾದ್ರೂ ವಸ್ತುನ ಓವರ್ ತಿನ್ಬಿಟ್ರೆ ನಮ್ಗೆ ಅದು ತಿನ್ನೋದಕ್ಕೆ ಮನಸ್ಸಾಗಲ್ಲ ಸೊ ಮೇ ಬಿ ಐ ಥಿಂಕ್ ಅದಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಅವಳು ತಿನ್ನಲ್ಲ ಫ್ರೂಟ್ಸು ಅದಕ್ಕೆ ನಾನು ಸಬ್ಸ್ಟಿಟ್ಯೂಟಾಗಿ ಏನಾದರೂ ಕೊಡಬೇಕಲ್ವ ಹೆಲ್ತ್ ಕೂಡ ನೋಡ್ಕೊಳ್ಬೇಕು ಮಕ್ಕಳು ತಿನ್ನಲ್ಲ ಅಂತೇಳಿದರೆ ಏನು ಮಾಡು ಅಂದರೆ ಏನಾದರೂ ಹಾಕಿ ತಿನ್ನಿಸ್ಲೇಬೇಕಾಗತ್ತೆ ಅದಕ್ಕೆ ನಾನು ಅಟ್ಲೀಸ್ಟ್ ದಾಲ್ ಮಾಡಿದಾಗ ಎಲ್ಲ ಅದರ ನೀರು ಹಾಕಿ ತಿನ್ನಿಸ್ತೀನಿ ಇಲ್ಲ ಟೊಮೆಟೊ ರಸ ಹಾಕಿ ತಿನ್ನಿಸ್ತೀನಿ ತರಕಾರಿ ತಿನ್ನದೇ ಇದ್ದರೂ ಒಂದು ಸ್ವಲ್ಪ ರಸ ಹಾಕಿ ತಿನ್ನಿಸ್ತೀನಿ ಆ ಥರದ್ದೇನಾದರೂ ಮತ್ತು ಫ್ರೂಟ್ಸ್ ತಿನ್ನಲ್ಲ ಅಂತ ಅದಕ್ಕೆ ನಾನು ಅವಳಿಗೆ ಡ್ರೈ ಫ್ರೂಟ್ಸ್ ಮಾಡ್ತೀನಿ ಯಾವಾಗಾದರೂ ತಿನ್ನಿಸ್ತೀನಿ ಅಂದರೆ ಅವಳು ಬೇರೆ ಯಾವುದು ತಿನ್ನಲ್ವ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ವಾಲ್ನಟ್ಸ್ ಆಮೇಲೆ ಏಲಕ್ಕಿ ಮಖನ ಅದೆಲ್ಲ ಬೆಲ್ಲ ಹಾಕಿಬಿಟ್ಟು ಅವಳಿಗೆ ಡ್ರೈ ಫ್ರೂಟ್ಸ್ ತುಂಬ ಸಲ ವೀಡಿಯೋದಲ್ಲಿ ತೋರಿಸಿದ್ದೀನಿ ಅದನ್ನು ಮಾಡಿ ಸ್ವಲ್ಪ ದಿನಕ್ಕೆ ಅಟ್ಲೀಸ್ಟ್ ಒಂದು ಚಮಚ ಯಾವಾಗಾದರೂ ಮಾಡಿದಾಗ ಕೊಡ್ತಾ ಇರ್ತೀನಿ ಸೊ ಇಲ್ಲಿ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ತುಂಬ ಸೂಪರಾಗಿ ರೆಡಿಯಾಗಿದೆ ನನಗಂತೂ ಸ್ವೀಟ್ ಎಲ್ಲನೂ ಸ್ವೀಟ್ ಇಷ್ಟ ಆಗುತ್ತೆ ನಾನು ಆ್ಯಕ್ಚುಲಿ ಸ್ವೀಟ್ಸ್ ಎಷ್ಟು ತುಂಬ ಜನ ಇರ್ತಾರೆ ಯಾರೇ ಆಗಿ ಹೋಗ್ತೀಯಾ ಸ್ವೀಟ್ಸ್ ತುಂಬ ತಿಂದರೆ ಅಂಥೇಳಿ ಬಟ್ ನನಗೆ ಕಂಟ್ರೋಲ್ ಆಗೋಲ್ಲ ನಾನು ಸ್ವೀಟ್ ನೋಡಿದರೆ ನನ್ಗೆ ಯಾವಾಗಲೂ ತಿನ್ನಬೇಕು ಅಂತ ಅನಿಸುತ್ತೆ ಈ ಥರದ್ದು ಕ್ಯಾರೆಟ್ ಹಲ್ವಾ ಇರ್ಬೋದು ಪಾಯಸ ಅದು ದೀಪಾವಳಿಗೆಲ್ಲ ಏನಾದರೂ ಸ್ವೀಟ್ ಯಾರಾದರೂ ಕೊಟ್ಟರೆ ಅದನ್ನು ಹಾಗೆ ಫ್ರಿಜ್ಜೊಳಗಿಟ್ಬಿಟ್ಟು ಯಾವಾಗ ಮನ್ಸಾಗುತ್ತೋ ಆವತ್ತು ತಿಂತಾಯಿರ್ತೀನಿ ಇದು ಇವನ್ ಇದಾದರೂ ಅಷ್ಟೇ ಕ್ಯಾರೆಟ್ ಹಲ್ವ ಇರ್ಬೋದು ಪಾಯಸ ಇರ್ಬೋದು ಒಂದು ಸ್ವಲ್ಪ ಹೆಚ್ಚಾದರೂ ನಾನು ಒಂದೇ ಸಲ ಮುಗಿಸ್ಬಿಡೋಲ್ಲ ಅದನ್ನು ಇಟ್ಬಿಟ್ಟು ಹಾಗೆ ಸ್ವಲ್ಪ ಸ್ವಲ್ಪ ತಿಂತಾಯಿರ್ತೀನಿ ನನಗಂತೂ ಸ್ವೀಟ್ ತಿನ್ಬೇಕಾದ್ರೆ ತುಂಬಾ ಇಷ್ಟ ಆಗುತ್ತೆ ಸ್ವೀಟ್ ತಿನ್ನಬಾರ್ದು ಅಂತ ಅಂದ್ಕೊಳ್ತೀನಿ ಬಟ್ ಈ ಥರದ್ದೆಲ್ಲ ಮಾಡಿದಾಗ ಮಾಡಿದ ಮೇಲೂ ತಿಂತೀನಿ ಆದಮೇಲೂ ತಿಂತೀನಿ ರಾತ್ರಿ ಬೆಳಿಗ್ಗೆ ಏನೂ ನೋಡೋಲ್ಲ ಯಾವಾಗಲೂ ತಿಂತಾನೆ ಇರ್ತೀನಿ ಈ ಥರ ಸ್ವೀಟ್ಸ್ ಎಲ್ಲ ನಾನು ಸ್ವಲ್ಪ ದೊಡ್ಡ ಫುಡ್ ಫುಡ್ ಅಂತ ಹೇಳ್ಬೋದು ನನಗೆ ತಿನ್ನೋದೆಲ್ಲ ಅಂದರೆ ತುಂಬಾ ಇಷ್ಟ ಆಗುತ್ತೆ ತಿನ್ನೋದು ಅಂತಲ್ಲ ಮಾಡೋದು ಕೂಡ ನನಗೆ ಅಷ್ಟೇ ಇಷ್ಟ ಆಗುತ್ತೆ ಏನಾದರೂ ಸ್ಪೆಷಲ್ ಮಾಡಬೇಕಾದ್ರೆ ಈವನ್ ಡೈಲಿ ಏನಾದರೂ ಮಾಡೋದಾದರೂ ಅಷ್ಟೇ ನಾನು ತುಂಬ ಇಂಟ್ರೆಸ್ಟಿಂಗಿಂದ ಮಾಡ್ತೀನಿ ಅಡುಗೆ ಮಾಡೋದಂತೂ ನನಗೆ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ಅಮ್ಮ ಚಿಕನ್ ಸಾರು ಮಾಡಿದ್ದಾರೆ ಸುಕ್ಕ ನನಗೆ ಇವಾಗ ನೋಡಿದ್ರು ಬಾಯಲ್ಲಿ ನೀರು ಬರ್ತಾ ಇದೆ ತುಂಬಾ ರುಚಿಯಾಗಿತ್ತು ಚಿಕನ್ ಸಾರು ಮತ್ತು ಸುಕ್ಕ ನಾನು ಪಪ್ಪನ ಹತ್ರ ಹೇಳಿದ್ದೆ ಇದ್ರ ಜೊತೆಗೆ ಕೋಳಿ ರೊಟ್ಟಿ ತರಿಸೋಣ ಅಂಥೇಳಿ ಇಲ್ಲಿ ರೊಟ್ಟಿ ಪ್ಯಾಕೆಟ್ ಸೆವೆಂಟಿ ರುಪೀಸ್ಗೆ ಅನಿಸುತ್ತೆ ಸಿಗುತ್ತೆ ಸೊ ತರಿಸೋಣ ಅಂಥೇಳಿ ಹೇಳಿದ್ದೆ ಬಟ್ ಅವ್ರು ಹೋಗಿ ಇಡ್ಲಿ ಇಟ್ಟು ತೊಗೊಂಡು ಬಂದರು ಇಡ್ಲಿ ಮಾಡೋಣ ಕೋಳಿ ಸಾರು ಜೊತೆಗೆ ಇಡ್ಲಿ ಕೂಡ ಚೆನ್ನಾಗಿರುತ್ತೆ ಅಂಥೇಳಿ ಇವಾಗ ಒಂದು ಸ್ವಲ್ಪ ಸಾರು ತೋರಿಸಿದೆ ನೋಡಿ ಅದು ಹಸ್ಬೆಂಡ್ಗೆ ತರಕಾರಿ ಸಾರು ಅವರು ಮನೇಲೇನೋ ಪೂಜೆ ಇದೆ ಅಂತೆ ಸೊ ಅವರು ಸ್ವಲ್ಪ ಟೈಮ್ ತರಕಾರಿನೇ ತಿನ್ನಬೇಕು ನಾನ್ ವೆಜ್ ತಿನ್ನಬಾರ್ದು ಅದಕ್ಕೂ ರೇ ಅವರಿಗೋಸ್ಕರ ಪಾಪ ಸ್ವಲ್ಪ ತರಕಾರಿ ಸಾರು ಮಾಡಿದ್ದು ನಾನ್ ವೆಜ್ ತಿನ್ನೋರು ಅವ್ರ ಎದುರುಗಡೆ ಮಾಡಿದಾಗ ಸ್ವಲ್ಪ ಐ ಥಿಂಕ್ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ನನ್ನಂತವ್ರಿಗೆ ಬಟ್ ನನ್ನ ಹಸ್ಬೆಂಡ್ಗೆ ಏನು ಅನಿಸಲ್ಲ ನೀವು ಎಷ್ಟೇ ತಿನ್ನೇ ಇಲ್ಲ ಅಂದರೆ ನಾವು ತಿಂದರೂ ಕೂಡ ಏನು ಅನಿಸಲ್ಲ ಮಾಡಿದರೆ ಅವ್ರು ತುಂಬಾ ನಾನ್ ವೆಜ್ ಎಲ್ಲ ತಿಂತಾರೆ ಬಟ್ ತಿನ್ನ ತಿನ್ನಬಾರ್ದು ಅಂತ ಹೇಳಿದಾಗ ಅವ್ರಿಗೇನು ಆ ಥರದ್ದೇನು ಫೀಲಿಂಗ್ ಇರಲ್ಲ ಅಂದರೆ ತಿನ್ನಬಾರ್ದು ಅಂಥೇಳಿ ಅವ್ರಿಗೋಸ್ಕರ ತರಕಾರಿ ಸಾರು ಮಾಡಿದ್ದೀನಿ ಅದ್ರ ಜೊತೆಗೆ ಹಪ್ಪಳ ಮತ್ತು ಊರಿನ ಉಪ್ಪಿನಕಾಯಿ ಇದೆ ಮಿಡಿ ಉಪ್ಪಿನಕಾಯಿ ತಂದಿರೋದು ಸಖತ್ತು ರುಚಿಯಾಗಿರುತ್ತೆ ಇಲ್ಲಿ ಅಡುಗೆ ಎಲ್ಲ ಆಗಿದೆ ನಾನಿವಾಗ ಇಡ್ಲಿ ಒಂದು ಲಾಸ್ಟಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಇಡ್ಲಿ ಜೊತೆಗೆ ಚೆನ್ನಾಗಿರುತ್ತೆ ಅಂಥೇಳಿ ಇಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ನನ್ನ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಚಿನ್ನ ಊಟ ಮಾಡಿದ ನಂತರ ಅದು ಪ್ಲೇಟ್ ನನ್ನದೇ ಆಗಿಬಿಟ್ಟಿದೆ ಚಿನ್ನ ಆದಮೇಲೆ ಆ ಪ್ಲೇಟಲ್ಲಿ ನಾನೇ ಊಟ ಮಾಡ್ತೀನಿ ಯಾವಾಗಲೂ ಅವಳಿಗೆ ಜ್ವರ ಇರೋದ್ರಿಂದ ಇವತ್ತು ಚಿಕನ್ ಆದರೂ ಕೂಡ ಅವಳು ಊಟನೇ ಮಾಡಲಿಲ್ಲ ತಿನ್ನಲೇ ಇಲ್ಲ ನಾರ್ಮಲಿ ಅವಳು ಚಿಕನ್ ಅಂದರೆ ಸ್ವಲ್ಪ ಊಟ ಮಾಡ್ತಾಳೆ ಬಟ್ ಜ್ವರ ಜ್ವರ ಇಲ್ಲ ಇವಾಗ ಬಟ್ ಬಾಯಿ ರುಚಿ ಇಲ್ಲ ಅದಕ್ಕೆ ಅವಳು ಅಷ್ಟೊಂದೇನು ಇಲ್ಲ ಅವಳಿಗೆ ಜ್ವರ ಬರಲಿಲ್ಲ ಅಂಥೇಳಿ ಮತ್ತೆ ನಾವೇನು ಡಿಸೈಡ್ ಮಾಡಿದ್ವಿ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಒಂದು ರೌಂಡ್ ಹೊರಗಡೆ ಹೋಗಿಬಿಡೋಣ ಅಂಥೇಳಿ ಒಂದು ಸಲ ತೋರಿಸ್ದೆ ಇಲ್ಲೊಂದು ದೇವಸ್ಥಾನ ಇದೆ ತುಂಬಾ ಚೆನ್ನಾಗಿದೆ ಅಂಥೇಳಿ ಮೊದಲು ಒಂದು ಸಲ ಹೋದಾಗ ವಿಡಿಯೋ ಮಾಡಿದ್ದೆ ಅದಕ್ಕೆ ಈ ಸಲ ಕೂಡ ಅಲ್ಲಿಗೆ ಅಣ್ಣ ಅತ್ತಿಗೆ ಹೋಗಿರಲಿಲ್ಲ ಅಂಥೇಳಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದಾದಮೇಲೆ ಹೋಗಿ ಇಲ್ಲಿ ಸ್ವಲ್ಪ ಎಂಜಾಯ್ ಮಾಡಿದ್ವಿ ಆಮೇಲೆ ನಾವು ಅಂದ್ಕೊಂಡ್ವಿ ಹೊರಗಡೆ ಇನ್ನೊಂದು ಪ್ಲೇಸಿಗೆ ಬೀಚ್ ಹತ್ರ ಎಲ್ಲ ಹೋಗಬೇಕು ಅಂಥೇಳಿ ಬಟ್ ಅಲ್ಲೇ ಸ್ವಲ್ಪ ಚಿನ್ನೂ ಡೌನ್ ಆಗ್ತಾ ಹೋಗ್ತಾ ಇದ್ಲು ಅಂದರೆ ಅವ್ಳಿಗೆ ಅಷ್ಟೊಂದು ಎನರ್ಜಿ ಇರಲಿಲ್ಲ ಸ್ವಲ್ಪ ಫೀವರ್ ಸ್ಟಾರ್ಟ್ ಆಗಿತ್ತು ಅದಕ್ಕೆ ಮತ್ತೆ ಮನೆಗೆ ಬಂದ್ವಿ ಅಂದ್ರೆ ಬೀಚಿಗೆಲ್ಲ ಹೋಗ್ಲಿಲ್ಲ ಬೇಗ ನಾವು ಇದೊಂದು ಜಸ್ಟ್ ಟೆಂಪಲ್ ಎಲ್ಲ ತಿರುಗಿ ಮತ್ತೆ ಬೇಗ ರಿಟರ್ನ್ ಮನೆಗೆ ಬಂದ್ವಿ ಸೊ ವ್ಲಾಗ್ನು ಕೂಡ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಅದ್ರಲ್ಲಿ ಲೈಕ್ ಶೇರ್ ಮತ್ತೆ